ಅದನ್ನ ಯಾವ ರೀತಿ ಸರಿಪಡಿಸ್ಬೇಕು ಆ ಊರಿನ ನೀರು ಯಾವ ಅರ್ಕ ಬರ್ತಾ ಇರ್ತಕ್ಕಂಥ ಯಾವ ಕಡೆ ಡೈವರ್ಷನ್ ಮಾಡಬೇಕು ಅನ್ನೋದನ್ನ ಒಂದು ಯೋಜನೆ ಮಾಡ್ಕೋಬೇಕು ಅದೊಂದು ನೀವು ರೋಣ ನಗರದಲ್ಲಿ ಒಂದು ವಿದ್ಯುತ್ ದೀಪ ಇಲ್ಲ ರಾತ್ರಿ ಆದ್ರೆ ಕತ್ತಲು ಕವಿದ ವಾತಾವರಣ ಸೂಕ್ತವಾದಂತ ವಿದ್ಯುತ್ ವ್ಯವಸ್ಥೆ ಮಾಡಬೇಕು ಅದೊಂದೇ ಅಲ್ಲ ಅಲ್ಲೊಂದು ಡಿಗ್ರಿ ಕಾಲೇಜ್ ಇಲ್ಲ ಅಲ್ಲಿ ಡಿಗ್ರಿ ಕಾಲೇಜ್ ವಿಶೇಷ ಹೇಳ್ತೀನಿ ನೋಡಿ ಅಲ್ಲಿ ಇದ್ದಂತ ಡಿಗ್ರಿ ಕಾಲೇಜನ್ನು ಮಾಜಿ ಶಾಸಕರು ತಾನು ಹೊಡ್ತಾ ಬೀಳುತ್ತೆ ಅಂತೇಳಿ ಗುಳೇದ ಗುಡ್ಡಕ್ಕೆ ವರ್ಗಾವಣೆ ಮಾಡಿಸಿದ್ದಾರೆ ಪದವಿ ಇಲ್ಲ ನೀವು ಲಿಟ್ರಲಿ ಕೇಳಕ ಬನ್ನಿ ಬಿಟ್ಬಿಡಿ ರೋಣದಲ್ಲಿ ನನ್ ಬಿಟ್ಬಿಡಿ ನಾನು ನಾಳೆ ಎಲೆಕ್ಷನ್ ಇಲ್ಲ ಡಿಗ್ರಿ ಕಾಲೇಜ್ ಇಲ್ಲ ನಾಳೆ ಎಲೆಕ್ಷನ್ ಇಲ್ಲ ನಾಳೆ ಎಲೆಕ್ಷನ್ ಇಲ್ಲಲ್ಲ ಡಿಗ್ರಿ ರೋಣದಲ್ಲಿ ಇದ್ದಂತ ಡಿಗ್ರಿ ಕಾಲೇಜ್ ಗುಳೇ ಗುಡ್ಗೆ ಹೋಯ್ತು ಅಂತ ಲೋಕಲ್ ಅವ್ರು ಕೇಳಕೊ ಬನ್ನಿ ನಾನು ಗೆದ್ದವ್ರ ಏನ್ ಮಾಡೋರಲ್ಲಿ ನನ್ನ ಪ್ರಶ್ನೆ ಈ ಪ್ರಶ್ನೆಗಳು ಇಟ್ಕೊಂಡು ಇವತ್ತು ಹೋಬ್ಳಿ ಮತ್ತೆ ಡಿಗ್ರಿ ಕಾಲೇಜ್ಗಳವೆ ಕೆಲವೊಂದು ಕಡೆ ಸರ್ ನಾನು ಅದೇ ನಿಮ್ಗೆ ಹೇಳಕೊಂಡ್ ರೋಣ ವಿಧಾನಸಭಾ ಕ್ಷೇತ್ರ ನನ್ಗೆ ಯಾಕೋ ಡೌಟ್ ಆಗ್ತೈತೆ ಸರ್ ನೀವು ನಾನು ಹೇಳ್ತಾ ಇದ್ದೀನಿ ನನ್ ಬಿಟ್ಬಿಡಿ ಸರ್ ಇನ್ನೊಂದ್ ಸರಿ ಕೇಳಿ ಏನ ಇಷ್ಟೊಂದು ಸುಳ್ಳು ಹೇಳ್ತಿ ಅಂತ ಹೇಳಿ ನೀವು ಈ ಕಳಕಪ್ಪ ಬಂಡಿ ಡಿಗ್ರಿ ಕಾಲೇಜ್ ತರಲಿಲ್ಲ ಪಾಟೀಲ್ ಡಿಗ್ರಿ ಕಾಲೇಜ್ ತಂದಿಲ್ಲ ಓಣ ನಗರದಲ್ಲಿ ಇದ್ದಂತ ಡಿಗ್ರಿ ಕಾಲೇಜಿನ ಗುಳೇದ್ ಗುಡ್ಡಕ್ಕೆ ವರ್ಗಾವಣೆ ಮಾಡಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಸ್ಯಾಂಕ್ಷನ್ ಆಗಿದ್ದ ಇದ್ದಿದ್ನ ಇದ್ದಿದ್ದನ್ನ ಇತ್ತು ಹೌದೌದು ಇತ್ತು ಅಲ್ಲಿ ಒಂದ್ ಸ್ವಲ್ಪ ಲೋಕಲ್ ಲಾಬಿ ಹ್ಮ್ ಮಾಜಿ ಶಾಸಕರದ್ದು ಮತ್ತೆ ಇನ್ನೊಂದಿಬ್ಬರದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಡಿಗ್ರಿ ಕಾಲೇಜ್ ಸರ್ಕಾರ ಇಲ್ಲ ಇಲ್ಲ ಇನ್ ಎಷ್ಟ್ರ ಮಟ್ಟಿಗೆ ಅಲ್ಲಿನ ಜನ ಯೋಚನೆ ಮಾಡ್ತಾ ಇರಬಹುದು ಅದ್ ಬಿಡಿ ನನಗೆ ಅಲ್ಲೊಂದು ಬಿ ಎ ಕಾಲೇಜ್ ಇತ್ತು ನನಗೆ ಅದ್ರ ಬಗ್ಗೆ ಏನಿಲ್ಲ ನನ್ನ ಉದ್ದೇಶ ಇರೋದು ಒಂದೊಳ್ಳೆ ಇಂಜಿನಿಯರಿಂಗ್ ರಾಯರಡ್ಡಿ ದೊಡ್ಡ ಡಿಗ್ರಿ ಕಾಲೇಜ್ ಮಾಡ್ಬೇಕು ನೀವು ಡಿಗ್ರಿ ಕಾಲೇಜ್ ಅಲ್ಲ ನನ್ನ ಉದ್ದೇಶ ಇರೋದು ಟೆಕ್ನಿಕಲ್ ಓರಿಯಂಟೆಡ್ ಟೆಕ್ನಿಕಲ್ ಉದ್ಯೋಗ ಆಧಾರಿತ ಇಂಜಿನಿಯರಿಂಗ್ ಕಾಲೇಜ್ ಟೈಪ್ ಅದು ಡಿಪ್ಲೊಮಾ ಇರಬಹುದು ಅಥವಾ ಇವತ್ತಿನ ಕಾಂಪಿಟೇಟಿವ್ ಯುಗಕ್ಕೆ ಯಾವ ರೀತಿಯಾದಂತಹ ಕೋರ್ಸ್ ಕೊಟ್ಟರೆ ಜನ ಉದ್ಯೋಗ ಸಿಗುತ್ತಲ್ಲ ಆ ದಿಕ್ಕಿನಲ್ಲಿ ಅಲ್ಲಿರ್ತಕ್ಕಂಥ ಯುವಕರಿಗೆ ಕೆಲಸ ಕೊಡೋ ದಿಕ್ಕಿನಲ್ಲಿ ಒಂದು ಟೆಕ್ನಿಕಲ್ ಕಾಲೇಜ್ ಮಾಡ್ಬೇಕು ಅನ್ನೋದಿದೆ ಬೇಕೇ ಬೇಕು ಸರ್ ಈಗ ಉದ್ಯೋಗಕ್ಕೆ ಸಂಬಂಧಪಟ್ಟ ಒಂದ್ ಒಳ್ಳೆ ಆರೋಗ್ಯ ಇಲ್ಲ ಸರ್ ಆಸ್ಪತ್ರೆ ಬಂದ್ರಿ ತೋರಿಸ್ತೀನಿ ಪಾಪ ಎಷ್ಟು ಕಷ್ಟ ಇದೆ ವಿಡಿಯೋ ಕಳಿಸ್ತೀನಿ ಇದಾದ್ಮೇಲೆ ನಿಮಗೆ ಇಡೀ ಆಸ್ಪಿಟ್ಲ್ ತುಂಬಾ ಉಗುಳು ತುಂಬಿ ತುಂಬಿ ತುಂಬಿರ್ತಕ್ಕಂಥದ್ದು ಆಯ್ತಲ್ಲ ಆಸ್ಪತ್ರೆ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ನಿಮಗೆ ಎಲ್ಲಾ ಊರಲ್ಲೂ ಕಟ್ಟಡಗಳಿದೆ ಸರ್ ನಿಮ್ಗೆ ಗೊತ್ತಲ್ಲ ಬೆಂಗಳೂರಲ್ಲಿ ಇನ್ನೂರು ಹುಡುಕಬೇಕು ಡಾಕ್ಟರ್ ಯಾರು ನರ್ಸ್ ಯಾರು ಕಾಂಪೌಂಡರ್ ಯಾರು ಅಂತ ಹುಡುಕ್ಬೇಕು ಹುಡುಕಬೇಕು ಅಂದ್ರೆ ನನ್ನ ಅದಕ್ಕೆ ಜನ ಯಾಕೆ ಕೇಳಲಿಲ್ಲ ಪಾಪ ಸುಮ್ನೆ ಬಯದ್ ವಾತಾವರಣ ಇದೆ ಸರ್ ಐತಿ ಕತ್ರಿ ಇವರು ಆ ತರ ಸೃಷ್ಟಿ ಮಾಡಿದ್ದಾರೆ ತರ ಸೃಷ್ಟಿ ಮಾಡಿದಾರೆ ನೀವು ಯಾರಾದ್ರೂ ಒಬ್ಬ ಏನತ್ರ ಬಂದ್ ಫೋಟೋ ಓಡಿಸ್ಕೊಂಡ್ರೆ ಬೆಳಗ್ಗೆ ಅವ್ನ ಮನೆಗೆ ಫೋನ್ ಹೋಗುತ್ತೆ ಅವನ್ ತಾಯಿಗೆ ಹೋಗುತ್ತೆ ಅವ್ನ್ ತಂಗಿಗೆ ಹೋಗುತ್ತೆ ಅವ್ನ ಅಣ್ಣನ್ ಫೋನ್ ಹೋಗುತ್ತೆ ಎಷ್ಟ್ರ ಮಟ್ಟಿಗೆ ಭಯ ಇಡಿಸ್ತಾರೆ ಅಂತ ನೀವು ನೀವ್ ಬಂದ್ರೆ ಗೊತ್ತಾ ಸರ್ ಮುಂದ್ ಬಂದ್ ಮೈಕ್ ಮುಂದ್ ಬಂದ್ ಮಾತಾಡಲ್ಲ ಜನ ನಾವ್ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ಅಂತಾರೆ ನನ್ನ ಹತ್ರ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋಣ ಮಾತಾಡಲ್ಲ ಇಷ್ಟು ಸಮಸ್ಯೆ ಇದೆ ಅದನ್ನ ಇಷ್ಟೆಲ್ಲ ಭಯ ಇದ್ರು ನಿಮ್ಗೆ ಓಟ್ ಆಗ್ತಾರೆ ನಿಮ್ ಪರವಾಗಿ ಓಟ್ ಜನಕ್ಕೆ ಪರಿವರ್ತನೆ ಬೇಕಾಗಿದೆ ಪರಿವರ್ತನೆ ಒಂದು ಗುಪ್ತಗಾಮಿಯ ಇದೆ ಭಯ ಬೇರೆ ಬೀಳ್ತಾರೆ ಗುಪ್ತಗಾಮಿಯ ಅರಿತಾ ಇದೆ ಜನಕ್ಕೆ ಅವಕಾಶ ಬಂದಂತ ಸಂದರ್ಭದಲ್ಲಿ ಒಳಗಡೆ ಇವ್ರ ಯಾರು ಕಾವಲಿರಲ್ಲ ಬೂತ್ ಕ್ಯಾಪ್ಚರಿಂಗ್ ಏನಿಲ್ಲ ನಿಮಗೆ ಇಲ್ಲ ಅಷ್ಟ್ರ ಮಟ್ಟಿಗೆ ಅಷ್ಟ್ರ ಮಟ್ಟಿಗೆ ಈಗ ಇಲ್ಲ ಅನ್ಕೊಂಡಿದ್ದೀನಿ ಎಲೆಕ್ಷನ್ ದಿನ ಗೊತ್ತಾಗ್ತದೆ ಅದನ್ನ ನಾನು ಈಗಲೇ ಹೇಳಿದ್ರೆ ಅಡ್ವಾನ್ಸ್ ಆಗ್ಬಿಡುತ್ತೆ ಬಟ್ ಇಲ್ಲ ಅಂತಿದೆ ಯಾಕಂದ್ರೆ ಎರಡು ರಾಜಕೀಯ ಪಕ್ಷಗಳು ಪ್ರಬಲವಾಗಿದೆ ಇವತ್ತು ನಿಮ್ಗೆ ಗೊತ್ತಿದ್ದಾಗ ಮೀಡಿಯಾ ಫಾಸ್ಟ್ ಇದೆ ಸೋಷಿಯಲ್ ಮೀಡಿಯಾ ಇದೆ ಇವತ್ತು ಏನಾದರೂ ಭಯ ಬೀಳ್ತಾ ಇದ್ದಾರೆ ಅಂದ್ರೆ ಅವರು ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಮತ್ತೆ ನಿಮ್ಮಂತ ಮೀಡಿಯಾದವರಿಂದ ಅದರ್ವೈಸ್ ನಾನು ಊರ್ ಬಿಡ್ತಾ ಇರ್ಲಿಲ್ಲ ಅವರು ನಾನು ಚಾಲೆಂಜ್ ಮಾಡ್ತೀನಿ ಈಗ ಮನೆ ಮಾಡಕ್ ಬಿಟ್ಟಿರಲಿಲ್ಲ ಅಂತಂದಿದೆ ಅದೇ ಈಗ ನಾನು ಅಲ್ಲಿ ಅಳವಾಗಿದ್ದೀನಿ